ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ನಮ್ಮ ಪವರ್ ಟಿವಿಗೆ ವೆರಿ ವೆರಿ ಸ್ಪೆಷಲ್ ಗೆಸ್ಟ್ ಒಬ್ರು ಬಂದಿದ್ದಾರೆ. ಎಸ್, ಈ ಸ್ಪೆಷಲ್ ಗೆಸ್ಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ 20 ಕೋಟಿ ಬೆಲೆ ಬಾಳುವಂತಹ ಮುದ್ದಾಗಿರುವಂತಹ ಶ್ವಾನ ನಮ್ಮ ಸ್ಟುಡಿಯೋಕ್ಕೆ ಬಂದಿದೆ. ಶ್ವಾನದ ಮಾಲೀಕರಾಗಿರುವಂತಹ ಸತೀಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈ ಬ್ರೀಡ್ ಬಗ್ಗೆ ನಮ್ಗೆ ಎಲ್ಲೂ ಕೂಡ ಗೊತ್ತಿರಲಿಲ್ಲ. ಸ್ವತಃ ನಾನು ತುಂಬಾ ನಾಯಿ ಪ್ರಿಯೆ. ನಾಯಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಇಷ್ಟು ದೊಡ್ಡದಾಗಿರೋ ನಾಯಿನ ನಾನು ಎಲ್ಲೂ ಕೂಡ ನೋಡಿರ್ಲಿಲ್ಲ. ಸೊ ಸ್ಪೆಷಲ್ ಆಗಿ ನಿಮ್ಮ ಹತ್ರ ಯಾವಾಗ ಬಂತು ಇದು ಅಂತ? ನಾನು ರಷ್ಯಾದಲ್ಲಿ ಒಬ್ರು ವರ್ಲ್ಡ್ ಫೇಮಸ್ ಅಂದ್ರೆ ಅವರು ಇಂಟರ್ನ್ಯಾಷನಲ್ ಡಾಗ್ ಶೋ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಅವರೇ ವರ್ಲ್ಡ್ ನಂಬರ್ 1 ಇದ್ದಾರೆ ಆ ಕೊಕೇಶನ್ ಶೆಪರ್ಡ್ ಬ್ರೀಡರ್ ಅಲ್ಲಿ. ಅವ್ರ ಹತ್ರ ಇದ್ರ ತಂದೆ ತಾಯಿನ ಬಂದು ನಾನು ಇಂಪೋರ್ಟ್ ಮಾಡಿದೆ. ಅದೆರಡು ನನ್ನ ಮನೇಲೇ ಇದೆ. ಅದ್ರದ್ದು ಮನೇಲಿ ಮರಿ ಹಾಕಿದ್ದು ಹೈದರ್ ಅಂದ್ರೆ ಒಂದ್ ಮೇಲು ಎರಡು ಫಿಮೇಲ್ ಲಿಟರ್ ಆಯ್ತು. ಅದ್ರಲ್ಲಿ ಏನಂದ್ರೆ ಎರಡು ಫಿಮೇಲ್ಗಿಂತ ಮರಿ ಇದ್ದಾಗ್ಲೇನೆ ಇದು 5 ಟೈಮ್ಸ್ ದೊಡ್ಡದಿತ್ತು. ಅಂದ್ರೆ ಸೂಪರ್ ನ್ಯಾಚುರಲ್ ಸೈಜ್ ಅಂತ ಆತರ ವಿಚಿತ್ರ ಆಗಿ ಅಂದ್ರೆ ದೊಡ್ಡದಾದ್ಮೇಲೆ ಹೆಸರು ಮಾಡ್ಕೊಡಂಗೆ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಎರಡು ಹೆಣ್ಣನ್ನು ಕೊಟ್ಬಿಟ್ಟೆ. ಇದನ್ನು ಮಾತ್ರ ನಾನು ಯಾರಿಗೂ ತೋರಿಸ್ದೇ ಇದ್ರೂ ಒಬ್ಬೊಬ್ಬರು ಬಂದು ನೋಡಿದವರು ಕೊಡ್ತೀಯಾ ಕೊಡ್ತೀಯಾ ಅಂತ ಅವಾಗಿಂದನೇ ಅದಕ್ಕೆ ಆಫರ್ ಇಡ್ತಾನೆ ಇದ್ರು. ನಾನು ಅದಕ್ಕೆ ಯಾರಿಗೂ ತೋರಿಸೋದೇ ಬಿಟ್ಬಿಟ್ಟೆ. ಅಂದರೆ ಇದು ಒಂದು ದೊಡ್ಡದಾದಮೇಲೆ ಒಂದು ಮೆಚೂರ್ ಲುಕ್ ಆದಮೇಲೆ ಒಂದು ರಷ್ಯನ್ಸ್ ಏಲಿಯನ್ಸ್ ವೇಷ ಹಾಕ್ಕೊಂಡು ಬೇರೆ ಗ್ರಹದಿಂದ ಹೆಲಿಕಾಪ್ಟರಲ್ಲಿ ಇದನ್ನು ಕರ್ಕೊಬಂದು ಭೂಮಿಗೆ ಪರಿಚಯ ಮಾಡ್ಕೊಡೋಣ. ಅಂದರೆ ಇದು ನಾಯಿ ಅಲ್ಲ ಸಿಂಹ, ಅಂದರೆ ಒಂದು ಸಿಂಹ ಅಷ್ಟು ದೊಡ್ಡ ನಾಯಿ ಅಂದ್ಬಿಟ್ಟು. ಯಾಕಂದರೆ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗ್. ಅಂದರೆ ಇಷ್ಟು ದೊಡ್ಡದು ವರ್ಲ್ಡಲ್ಲಿ ಯಾರ ಹತ್ರನೂ ಇಲ್ಲ. ಒಂದೊಂದು ಕಾಲು ಬಂದು 2 ಲೀಟ್ರ್ ಪೆಪ್ಸಿ ಬಾಟ್ಲ್ ಅಷ್ಟು ದಪ್ಪ ಇದೆ. ಆಮೇಲೆ ಇದೇ ಜಾತಿ ಬೇರೆ ಇಂಡಿಯಾಲಿದೆ, ಅದು ಇದರಲ್ಲಿ 45% ಸೈಜ್ ಇರುತ್ತೆ. ಇದು ಬಂದು ಅದಕ್ಕಿಂತ ಡಬ್ಬಲ್ಗಿಂತ ಒಂಚೂರು ಜಾಸ್ತಿನೇ ಇದೆ. ಆಮೇಲೆ ಒಂದು ನಿಂತ್ಕೊಂಡ್ರೆ 7 ಅಡಿ ಹೈಟ್ ಬರುತ್ತೆ. ನಾನು 6 ಫೀಟ್ ಇದ್ದೀನಿ, ನನಗಿಂತ ಹೈಟ್ ಬರುತ್ತೆ. ಆಮೇಲೆ ಒಂದು ಹೆಡ್ ಸೈಜ್ ಆಗಿರ್ಬೋದು, ನೋಸ್ ಸೈಜ್ ಆಗಿರ್ಬೋದು, ಈಗ ಇಂಡಿಯಾಲಿ ಯಾವ್ದು ಇದೆ ಅದಕ್ಕೆ ಇದ್ರದ್ದು ಅದ್ರದ್ದು ಹೆಡ್ ಸೈಜ್ ಇದ್ರ ನೋಸ್ ಸೈಜ್ ಅಂದರೆ ಇದ್ರ ಮೂಗು ಎಷ್ಟು ದಪ್ಪ ಇದೆ ಅದ್ರದ್ದು ಅಷ್ಟು ತಲೆ ದಪ್ಪ ಇರುತ್ತೆ. ಅಂದರೆ ಅದು ಕ್ವಾಲಿಟಿ. ಇವಾಗ ಜನ ಏನಕ್ಕೆ 20 ಕೋಟಿ ಅಂತ ಕೇಳ್ತಾರೆ, ಅದು ಏನಂದರೆ ಅದು ಕ್ವಾಲಿಟಿ. ಈಗ ಮಾರುತಿ 800 ರೇಟೇ, ರೋಲ್ಸ್ ರಾಯ್ಸು ಬೇರೆ ರೇಟು. ಅಂದರೆ ಅದ್ರದ್ದು ತಕ್ಕನಂಗೆ ಗೊತ್ತಿರೋರು ಮಾರುತಿ ಬಗ್ಗೆ ಮಾತಾಡ್ತಾರೆ, ಮಾರುತಿ ಕಾರ್ ಬಗ್ಗೆ ಮಾತಾಡ್ತಾರೆ. ಅದು ಹೈಪು, ಅದು ಕ್ವಾಲಿಟಿ ಇರೋದು, ಅದು ಗೊತ್ತಿರೋರು ಅದ್ರದ್ದು ವ್ಯಾಲ್ಯೂ ಗೊತ್ತಿರೋರು ಅಷ್ಟಕ್ಕೆ ಆಫರ್ ಮಾಡ್ತಾರೆ, ಅಷ್ಟಕ್ಕೆ ತೊಗೊಳ್ತಾರೆ. ಅವ್ರವ್ರ ಶೋಕ್ ಈ ಥರ ಅದು. ಅಂದರೆ ಜನ ಅದಕ್ಕೆ ಎರಡು ಥರನೂ ಕಮೆಂಟ್ ಮಾಡ್ತಾ ಇದ್ದಾರೆ. ಒಳ್ಳೇದು ಮಾತಾಡ್ತಾ ಇದ್ರೆ ನನಗೇನು ಬೇಜಾರಿಲ್ಲ. ಆದರೆ ನಾಯಿ ಬಂದು ಇದು ಚಿನ್ನ ಅಂತ ನನಗೆ ಮರಿಲೇ ಗೊತ್ತಿತ್ತು. ಅಂದರೆ ಇದು ಒಂದು ಮುಂದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗುತ್ತೆ ಅಂತ. ಅದಕ್ಕೆ ಇದಕ್ಕೆ 1 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟರ್ ರೆಂಟಿಗೆ ತೊಗೊಂಡು ಏಲಿಯನ್ಸ್ ರಷ್ಯನ್ಸ್ ಮಾಡೆಲ್ಸೇ ಬೇಕು, 6 ಅಡಿನೇ ಇರಬೇಕು ಲೇಡೀಸ್ ಅಂದ್ಬಿಟ್ಟು ಅವ್ರನ್ನ ಬಾಂಬೆಯಲ್ಲಿ ಎಲ್ಲ ಸಿಗ್ತಾರೆ. ಅಲ್ಲಿಂದ ಅವ್ರನ್ನ ಮಾತುಕತೆ ಎಲ್ಲ ಆಗಿದೆ. ಇದು ನೆಕ್ಸ್ಟ್ ಮಂತ್ ಎಂಡಲ್ಲಿ ಒಂದು ಪೂರ್ಣಿಮಾ ಪ್ಯಾಲೇಸ್ ಅಂತ ಮೈಸೂರು ರೋಡಲ್ಲಿ, ಆ ಚೌಟ್ರಿಲಿ 2 ಚೌಟ್ರಿ ತೊಗೊಂಡು ಅಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 10 ಮಿನಿಸ್ಟ್ರು, 10 ಹೀರೋಯಿನ್ನು, 10 ಹೀರೋ, 10 ವಿಲನ್ನು, 1.5 ಸಾವಿರ ಜನ ಸೆಲೆಬ್ರಿಟೀಸ್ ಅಂದರೆ ಪೇಶ್ ತ್ರಿಪಾಠಿಯವರಾಗಿರ್ಬೋದು ಆ ಥರ. ಆಮೇಲೆ ಒಂದು 150 ಸೂಪರ್ ಬೈಕರ್ಸ್, ಆಮೇಲೆ ಮಿರಾಜ್ ಅನ್ವರ್ ಅಂತ ಅವ್ರು ಬಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ 6 ಲಕ್ಷ 10 ಲಕ್ಷ ಆ ಥರದ ಬಟ್ಟೆ, ಆ ಥರ ಲಕ್ಸುರಿ ಬಟ್ಟೆದು ಒಂದು ಫ್ಯಾಷನ್ ಶೋ. ಅದ್ರ ಜೊತೆಗೆ ರಷ್ಯನ್ಸ್ ಮಾಡೆಲ್ಸ್ ಅವ್ರನ್ನ ಇಟ್ಕೊಂಡು ಲಕ್ಸುರಿ ಡಾಗ್ಸ್ ಅಂದರೆ ಇವಾಗ ನೀವು ನಾರ್ಮಲ್ ಆಗಿ ಎಲ್ಲರ ಮೇಲೂ ಜರ್ಮನ್ ಶೆಪರ್ಡ್, ಲ್ಯಾಬ್ರಡಾರ್, ಶೀಟ್ಸು, ಬೀಗಲ್ ಇವೆಲ್ಲ ಜನರಲ್ ಆಗಿ ನೋಡೋಕೆ ಸಿಗುತ್ತೆ. ಆದರೆ ನೀವು ಅವತ್ತು ಬಂದರೆ ಅವತ್ತು ನೀವು ನೋಡ್ತಾ ಇರೋದು ಅದು ಫಸ್ಟ್ ಟೈಮ್ ಆಗಿರುತ್ತೆ. ಅಂದರೆ ಆ ಥರ ಬ್ರೀಡು ನೀವು ಲೈಫಲ್ಲಿ ನೋಡಿರಲ್ಲ. ಇವಾಗ ಇದು ಹೆಂಗೆ ನೀವು ನೋಡಿ ಅಬ್ಬಾ ಹುಲಿನ ಸಿಂಹನ ಅಂತ ಅಂದ್ರಿ, ಆ ಥರ ಅದು ಒಂದೊಂದು ರೇರ್ ಬ್ರೀಡ್ ಇರುತ್ತೆ. ಅಂದರೆ ಯುನಿಕ್ ಆಗಿರುತ್ತೆ. ಆಮೇಲೆ ಆ ನಾಯಿಗಳು ಸೆಲೆಬ್ರಿಟಿ ಆಗಿರುತ್ತೆ. ಅಂದರೆ ಅದು ಒಂದೊಂದು ನಾಯಿದು 5-star ಹೋಟ್ಲಲ್ಲಿ ಬರ್ಡೇ ಮಾಡಿದ್ದೀನಿ, ಒಂದು 5-star ಹೋಟ್ಲ್ ನೇಮಿಂಗ್ ಸೆರೆಮನಿ ಮಾಡಿದ್ದೀನಿ, ಒಂದು ಬಂದು ದೊಡ್ಡ ದುಬೈ ಕಂಪ್ನಿನ ಲಾಂಚ್ ನಾಯಿ ಕೈಲಿ ಮಾಡಿಸಿದ್ದೆ. ಅಂದರೆ ಅದು ಒಂದು ನ್ಯೂಸ್ ಆಯಿತು. ಆ ಥರ ಒಂದೊಂದು ಸ್ಪೆಷಲ್ ಆಗಿ ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ಒಂದು 100 ಮೀಡಿಯಲ್ಲಿ ಅದು ಬಂದಿರುತ್ತೆ ಆ ಥರ ನಾಯಿದು. ಆಮೇಲೆ ನೀವು ಫಸ್ಟ್ ಟೈಮ್ ನೋಡ್ತಾ ಇರ್ತೀರ, ಅಷ್ಟು ಯೂಜು, ಅಷ್ಟು ವಿಚಿತ್ರ ಆಗಿರೋ ನಾಯಿನ ಫಸ್ಟ್ ಟೈಮ್ ನೋಡ್ತಾ ಇರ್ತೀರ. ಅದ್ರದ್ದು ರಷ್ಯನ್ಸ್ ಮಾಡೆಲ್ಸ್ ಜೊತೆ ಫ್ಯಾಷನ್ ಶೋ ಮಾಡಿಸ್ತಾ ಇದ್ದೀನಿ. ಅದು ಬಂದು ಲಕ್ಸುರಿ ಡಾಗ್ಸ್ ಫ್ಯಾಷನ್ ಶೋ ಅನ್ನೋಕ್ಕೆ ಖುಷಿ ಆಗುತ್ತೆ. ಅದು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಆಗ್ತಾ ಇದೆ. ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿನ್ನರ್ಸ್ ಒಂದು 2 ಟ್ರೂಪ್ ಅವರು ಪಾಪ ಫ್ರೀಯಾಗಿ ಟೈಅಪ್ ಆಗಿದ್ದಾರೆ, ಅವರು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಮೊಮೆಂಟಸ್ ಎಲ್ಲ ಫುಲ್ಲು ಇದಿದೆ. ಅದ್ರ ಜೊತೆಗೆ ಈ ಶನ್ ನೆಕ್ಸ್ಟ್ 22ನೇ ತಾರೀಕು
ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ನಾಯಿ ಕೊಡ್ತಾ ಇದಾರ ನನಗೆ ಕೊಡ್ತಾ ಇದಾರ ಗೊತ್ತಿಲ್ಲ, ಅಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಕರೆದಿದ್ದಾರೆ. ಅದು ಬೆಳಿಗ್ಗೆ 11 ಗಂಟೆಯಿಂದ 1:30 ಇರುತ್ತೆ ಕನಕಪುರ ರೋಡಲ್ಲಿ. ಅಲ್ಲಿ ನಾನು ಅದನ್ನು ರಿಸೀವ್ ಮಾಡಿಕೊಂಡು ಬಳ್ಳಾರಿಯಲ್ಲಿ ಶ್ರೀರಾಮುಲು ಸರ್ ಅವರು ಎಲ್ಲ ಟೈಮು ಬರೀ 3,000 to 6,000 ಜನ ಸೇರ್ತಾ ಇದ್ರಂತೆ ಅದು ಬಳ್ಳಾರಿ ಉತ್ಸವಕ್ಕೆ. ಈ ಸಲ ಬಂದು 6 ಲಕ್ಷ ಜನ ಬರ್ತಾ ಇದಾರಂತೆ ನನ್ನ ನಾಯಿನ ನೋಡಕ್ಕೆ. ಅದು ಹೆಲಿಕಾಪ್ಟರ್ಲ್ಲಿ ಅಲ್ಲಿ ಲಾಂಚ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್ನ, ನಾಳೆ ಮೀಟ್ ಆಗ್ತಾ ಇದ್ದೀನಿ. ಹೆಲಿಕಾಪ್ಟರ್ಲ್ಲಿ ಅದನ್ನ ಬಂದು ಇಳಿದ್ರೆ ಜನಕ್ಕೆ ಇನ್ನೂ ಒಂದು ಕುತೂಹಲ ಇದಾಗತ್ತೆ, ಯಾಕಂದ್ರೆ ಅಷ್ಟು ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಮೇಲೆ ಅಷ್ಟು ಜನ ನಾಯಿ ನನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ. ಅದರಿಂದ ಸರ್ಗೆ ನಾಳೆ ಮೀಟ್ ಆಗಿ ಮಾತಾಡಿ ಅವ್ರದ್ದೇ ಓನ್ ಹೆಲಿಕಾಪ್ಟರ್ ಇದೆ, ಮಾತಾಡ್ಬಿಟ್ಟು ಅವ್ರೇನೋ ಪರ್ಮಿಷನ್ ಕೊಟ್ಟರೆ ಅದರಲ್ಲೇ ಇದನ್ನು ಬಳ್ಳಾರಿಲಿ ಇಳಿಸ್ಬೇಕು, ಬಳ್ಳಾರಿ ಜನತೆಗೆ ತೋರಿಸ್ಬೇಕು ಅಂತ. ಆಮೇಲೆ ಶ್ರೀರಾಮುಲು ಸರ್ ಅವರು ನನಗೆ ಹೈ ಎಂಡ್ ಕಸ್ಟಮರ್, ಇವತ್ತವರೆಗೂ ನಾನು ಹೈ ರೇಟ್ ನಾಯಿ ಮಾರಿರೋದು ಅಂದ್ರೆ ಅವರೇನೆ, ನನಗೆ ಹೈ ಎಂಡ್ ಕಸ್ಟಮರ್ ಅಂತಾನೆ ಹೇಳ್ತೀನಿ. ಆಕ್ಚುಲಿ ತುಂಬಾ ಹೈಪ್ ಅಂತ ಕ್ರಿಯೇಟ್ ಮಾಡಿದೆ. ಈಗ ಸಾಮಾನ್ಯವಾಗಿರುವಂತ ಶ್ವಾನಗಳನ್ನ ನಾವು ಸಾಕಬೇಕು ಅಂತ ಹೇಳಿದ್ರೆ ಅದಕ್ಕೂ ಟೈಮ್ ಬೇಕು, ಅದರದೇ ಆದಂತ ಫುಡ್ ಅನ್ನ ನಾವು ಕೊಡಬೇಕಾಗತ್ತೆ. ಸೊ ಇದ್ರ ಲೈಫ್ ರೊಟೀನ್ ಯಾವ ರೀತಿ ಇರುತ್ತೆ, ಫುಡ್ ಯಾವ ರೀತಿ ಕೊಡಬೇಕಾಗತ್ತೆ, ಹೇಗಿರುತ್ತೆ? ಫುಡ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಮನ್ಸಾರೆ ಏನ್ ಇಷ್ಟಪಡುತ್ತೆ. ಈಗ ಒಂದೊಂದು ನಾಯಿ ಬಂದು ಬರೀ ರೆಡಿ ಫುಡ್ ಹಾಕಿ ಫೋರ್ಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ರೆಡಿ ಫುಡ್ ಇಷ್ಟ ಇರಲ್ಲ. ಅದು ಇಷ್ಟ ಇಲ್ಲದೆ ತಿನ್ನುತ್ತಲ್ಲ, ನೀವು ಎಷ್ಟೇ ಕಾಸ್ಟ್ಲಿ ಫುಡ್ ಹಾಕಿದ್ರೂ ಅದು ಮೈ ಹಿಡಿಯೋದಿಲ್ಲ. ಅದಕ್ಕೆ ಏನು ಇಷ್ಟ ಅದನ್ನ ಹಾಕಿ, ಅದೊಂದು ರಾಗಿ ಅಂಬ್ಲಿ ಆಗಿರ್ಬೋದು, ಅದು ರಾ ಮೀಟ್ ಚಿಕನ್ ಆಗ್ಬೋದು, ಇಲ್ಲ ಬೇಯಿಸಿರೋ ಚಿಕನ್ ಆಗ್ಬೋದು, ಬರೀ ರೈಸ್ ಕರ್ಡ್ ರೈಸ್ ಆಗ್ಬೋದು, ಏನೇ ಆದ್ರೂ ಅದು ಇಷ್ಟಪಟ್ಟು ತಿಂದರೆ ಅದು ಮೈ ಹಿಡಿಯುತ್ತೆ. ಅಂದರೆ ನೀವೇನು ಮಾಡ್ತೀರಾ, ಯಾರೋ ಡಾಕ್ಟರ್ ಹೇಳಿದ್ರು, ಅವ್ರು ಹೇಳಿದ್ರು ರಾಯಲ್ ಕೆನೆನ್ ಹಾಕಿದ್ರೇ ಅದು ಸೈಜ್ ಸಖತ್ತಾಗಿ ಬರೋದು ಅಂತಾರೆ. ಒಂದೊಂದಕ್ಕೆ ರಾಯಲ್ ಕೆನೆ ಇಷ್ಟನೇ ಇರೋದಿಲ್ಲ, ಅವಾಗ ಏನಾಗುತ್ತೆ ಅದು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಇದನ್ನು ಇಷ್ಟು ತಿನ್ಬಿಟ್ಟು ಮಿಕ್ಕಿದ್ ಬಿಡ್ತಾ ಇರುತ್ತೆ, ಅದಕ್ಕೆ ಮೈ ಹಿಡಿಯೋದಿಲ್ಲ, ಅದಕ್ಕೆ ಅಷ್ಟು ಸಾಲ್ತಾ ಇರಲ್ಲ. ಯಾಕಂದ್ರೆ ಅದಕ್ಕೆ ತಿಂದು ತಿಂದು ಬೋರ್ ಆಗಿರುತ್ತೆ. ನೀವು ಅವಾಗ ಚೇಂಜ್ ಮಾಡಿ ಒಂದು 5 ವೆರೈಟಿ ಇಡಬೇಕು, ಅದು ಯಾವುದು ಫಸ್ಟ್ ಹೋಗಿ ಅದನ್ನು ತಿನ್ನುತ್ತೆ ಅದು ಅದಕ್ಕೆ ಇಷ್ಟ ಇದೆ ಅಂತ. ನೀವು ಅದು ರಾಗಿ ಅಂಬ್ಲಿ, ಇದು ರಾಯಲ್ ಕೆನೆನು, ಇದು ಕಡಿಮೆ ರೇಟ್ದು, ಇದು ಕಾಸ್ಟ್ಲಿ ರೇಟ್ದು ಅಂತ ಭೇದ ಭಾವ ಮಾಡ್ಬೋದು. ಅದು ಮನಸ್ಸೇ ಹೆಚ್ಚೆ ಏನು ತಿನ್ನುತ್ತೆ, ನೀವು ಆ ಫುಡ್ ಕೊಟ್ಟರೆ ಅದು ಮೈ ಹಿಡಿಯುತ್ತೆ. ಇವಾಗ ಏನಂದ್ರೆ ರಾ ಮೀಟ್ ಕೊಟ್ಟರೆ ಏನಂದ್ರೆ ಪ್ರೋಟೀನು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿರೋರು ಏನಂದ್ರೆ ರಾ ಮೀಟ್ ಹಾಕಿದ್ರೆ ರಕ್ತ ಇರುತ್ತೆ, ಅದು ತಿಂದರೆ ಮನುಷ್ಯರು ಕಚ್ಚಿ ಬಿಡುತ್ತೆ, ಅದು ಕೋಪ ಬರುತ್ತೆ, ಅದೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು, ಅದೆಲ್ಲ ಏನೂ ಆಗೋದಿಲ್ಲ. ರಾ ಮೀಟ್ ಫಾರಿನಲ್ಲೆಲ್ಲ 99% ರಾ ಮೀಟೇ ಕೊಡೋದು, ಯಾವುದೋ ಒಂದು ತಿಂದಿಲ್ಲ ಅನ್ನೋದಕ್ಕೆ ಮಾತ್ರ 1% ಬೇರೆ ಫುಡ್ ಕೊಡ್ತಾರೆ. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ರೆಡಿ ಫುಡ್ ಇಲ್ಲ ಅಂದರೆ ನಾಯೇ ಇಲ್ಲ, ಆ ಲೆಕ್ಕಕ್ಕೆ ಮಾಡಿಬಿಟ್ಟಿದ್ದಾರೆ ಡಾಕ್ಟ್ರುಗಳು ಅವರು ಇವರು ಬ್ರೀಡರ್ಸು. ರೆಡಿ ಫುಡ್ಡಲ್ಲಿ ಏನು ಸೈಜ್ ಬರುತ್ತೆ ಅದಕ್ಕಿಂತ ಡಬಲ್ ಸೈಜು ರಾ ಮೀಟಲ್ಲಿ ಬರುತ್ತೆ. ರಾ ಮೀಟ್ ಕೊಟ್ಟರೆ ತುಂಬ ಒಳ್ಳೆಯದು, ಅದನ್ನು ಕುಕ್ ಮಾಡಿ ಕೊಟ್ಟರೆ ಅಷ್ಟು ಬರೋದಿಲ್ಲ. ರಾ ಮೀಟೇ ತುಂಬ ಒಳ್ಳೇದು ಇವರು. ಇದಕ್ಕೆ ಈಗ 3 kg ಡೈಲಿ ರಾ ಮೀಟ್ ಕೊಡ್ತಾ ಇದ್ದೀನಿ, ಆಮೇಲೆ 6 eggs ಕೊಡ್ತಾ ಇದ್ದೀನಿ. ಒಂದು ಟೈಮು ರೆಡಿ ಫುಡ್ ಟೇಸ್ಟ್ಗೋಸ್ಕರ ಸ್ವಲ್ಪ ಕೊಡ್ತಾ ಇದ್ದೀನಿ, ಒಂದು ಟಿಫನ್ ಥರ ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಟ್ರೀಟ್ಸು ಅದು ಇದು ಬರುತ್ತಲ್ಲ, ಅದು ನಮ್ಮ ಖುಷಿಗೆ, ಅದು ಖುಷಿಗೆ ಒಂಚೂರು ಇದು ಕೊಡ್ತೀವಿ ಅಷ್ಟೇ. ಓಕೆ ಓಕೆ, ಹೇಳ್ತಾ ಇದ್ರಿ ಈಗ ಅದನ್ನು ಒಂದೊಂದು ಶ್ವಾನಕ್ಕೆ ನೋಡಬೇಕು ಅಂತ ಹೇಳಿದರೆ ಅದರದ್ದೇ ಆದಂಥ ಒಂದು ಲೈಫ್ ಸ್ಟೈಲ್ ಅದಕ್ಕೂ ಕೂಡ ಇರುತ್ತೆ. ಸೊ ಮನೇಲಿ ಯಾವ ಥರ ಇರುತ್ತೆ, ಇದನ್ನು ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋದಾಗಿರ್ಬೋದು, ಅದೆಲ್ಲ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಿ? ಇದಕ್ಕೆ ಏನಂದ್ರೆ ಯೂಜ್ ಬ್ರೀಡ್ ಅಲ್ವಾ, ಇದಕ್ಕೆ ಎಕ್ಸಸೈಸ್ ಕಡಿಮೆ ಬೇಕು. ಯಾಕಂದರೆ ಇದು ಒಂದು ಸ್ವಲ್ಪ ದೂರ ಹೋದರೆ ಸುಸ್ತಾಗ್ಬಿಡುತ್ತೆ, ತುಂಬ ನಾವು ಸ್ಪೀಡಾಗಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ, ಏನಿಲ್ಲ 1 kilometer ಹೋಗಿ ವಾಪಸ್ ಬರ್ತೀವಿ. ಈಗ ಬೇರೆದೆಲ್ಲ ಡಾಕ್ಟರ್ಗಳು ಹೇಳ್ತಾರೆ 3 kilometer ಓಡಿಸ್ಬೇಕು, 5 kilometer ಓಡಿಸ್ಬೇಕು ಅಂತ. ಅವಾಗ ನಾಯಿ ಹಾಳಾಗುತ್ತೆ, ಅಂದರೆ ಅದ್ರದ್ದು ಒಂದು ಕಾಲ್ದೆ ಆಗಲಿ ಏನಾಗಲಿ ಅದಕ್ಕೆ ಸ್ಟ್ರೈನ್ ಮಾಡಬಾರ್ದು. ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ, ಅದು ಬರಲ್ಲ ಅಂದರೆ ವಾಪಸ್ ಮನೆಗೆ ಕರ್ಕೊಬರ್ಬೇಕು, ಅದಕ್ಕೆ ಫೋರ್ಸ್ ಮಾಡಬಾರ್ದು. ಆಮೇಲೆ ಗ್ರೂಮಿಂಗ್ ಬಂದು ಇದಕ್ಕೆ ನಾವು ಮಾಡೋಕ್ಕಾಗಲ್ಲ, ಡಬಲ್ ಕೋಟ್ ಇದಕ್ಕೆ. ಇವಾಗ ನಾನು ಏನೇ ಮಾಡಿದ್ರು ಅದು ಬ್ಲೋಯರಲ್ಲಿ ಇದು ಮಾಡಿ ಡ್ರೈ ಮಾಡಬೇಕು, ಆಮೇಲೆ ಬ್ರಷಿಂಗು ಅಷ್ಟೇ, ಅದಕ್ಕೆ ಪ್ರೊಸೀಜರ್ ಇದೆ, ಅದೇ ಥರನೇ ಮಾಡಬೇಕು. ಈಗ ನಾನೇನಾರು ಮಾಡೋಕ್ಕೆ ಹೋದರೆ ಕಟ್ ಆಗಿಬಿಡುತ್ತೆ, ಇಲ್ಲ ಗಂಟು ಆಗಿಬಿಡುತ್ತೆ, ಒಳಗಡೆನೆ ಒದ್ದೆ ಇರುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಅವ್ರು ಪ್ರೊಫೆಷ್ನಲ್ಸ್ ಏನು ಮಾಡ್ತಾರೆ, ಅದನ್ನು ನೀಟಾಗಿ ಒಂದೊಂದು ಕೂದಲೂ ಡ್ರೈ ಮಾಡಿ ಒಂದು ಬೆಳಗ್ಗೆ ಹೋದರೆ 7 ಗಂಟೆವರೆಗೂ ಅಂದರೆ ಫುಲ್ ಡೇ ಇದಕ್ಕೆ ಮಾಡ್ತಾರೆ. ಆದರೆ ತಿಂಗಳಿಗೊಂದ್ಸಲಿ ಅಲ್ಲಿ ಹೋಗಿ ಮಾಡಿಸ್ಕೊಬರ್ತೀನಿ, ಅಲ್ಲಿ ಮನೇಲಿ ಡೈಲಿ ಬ್ರಷಿಂಗ್ ಮಾಡ್ಕೊಳ್ತೀನಿ. ಓಕೆ, ನಾರ್ಮಲ್ ನಾಯಿಗಳ ಥರ ಇದು ಓಡಾಡೋದು ಅಥವಾ ನಾವು ಏನಾದರೂ ಆಟ ಆಡಕ್ಕೆ ಬಂದರೆ ಅಷ್ಟು ಅಲ್ಲ, ಇದು ಲೈವ್ಲಿ ಆಗಿರುತ್ತೆ ಆಚೆ ಬಂದರೆ, ಆದರೆ ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರುತ್ತೆ. ಇದೇ ನೀವು ಮನೆಗೆ ಬಂದರೆ ಇಲ್ಲಿ ಚೆನ್ನಾಗೇ ಮಾತಾಡ್ಸಿರುತ್ತೆ ನಿಮಗೆ. ನನ್ನ ಮನೆ ಕಾಂಪೌಂಡ್ ಒಳಗೆ ಬಂದರೆ ಇದೆಲ್ಲ ಈ ಜಾತಿ ಹೆಂಗಂದ್ರೆ ವೂಲ್ಫ್ ಕಿಲ್ಲರ್ ಅಂತಾರೆ, ಆಮೇಲೆ ಬೇರ್ನ ಕಿಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಏನಂದ್ರೆ ಇದು ಒಂದು ಕುರಿ ಕಾಯೋದಕ್ಕೆ ಫಾರಿನಲ್ಲಿ, ಅಂದ್ರೆ ಆಗಿನ ಕಾಲದಲ್ಲಿ, ಈಗೆಲ್ಲ ಶೋಕಿಗೆ, ಈಗ ಶೋಕಿಗೆ, ಆಗಿನ ಕಾಲದಲ್ಲಿ ಕುರಿ ಕಾಯೋದಕ್ಕೆ ಎಲ್ಲ ಇದನ್ನ, ಈಗ ಒಂದು ತೋಳ ಅದನ್ನ ತಿನ್ನಕ್ ಬಂದ್ರೆ ಇದು ಹೋಗಿ ಆ ತೋಳನೇ ಸಾಯಿಸುತ್ತೆ, ಆ ತರ ಯೂಸ್ ಮಾಡೋರು. ಅದನ್ನ ಹಂಟರ್ ಅಂತಾನೆ ಹೇಳ್ತಾರೆ, ಸಾಯಿಸುತ್ತೆ ಫೈಟಿಂಗ್ ಬಿದ್ರೆ ತೋಳನ ಇದು ಸಾಯಿಸುತ್ತೆ, ಅಷ್ಟು ಸ್ಟ್ರಾಂಗ್. ಇದಕ್ಕೇನಂದ್ರೆ ಒಂದು ಬೌಂಡ್ರಿ ತರ, ಇವಾಗ ಇಷ್ಟು ನನ್ನ ಮನೆ ಅನ್ಸ್ಬಿಟ್ರೆ ಇಲ್ಲಿ ನೀವು ಬಂದ್ರೆ ನಿಮ್ನ ಕಚ್ಚಿ ಸಾಯಿಸಂಗೆ ಸಿಂಹ ತರ, ಅಂದ್ರೆ ಮನೆ ಒಳಗೆ ನೀವು ನೋಡಿದ್ರೆ ಈ ತರ ಮುಂದೆ ನೀವು ಕುತ್ಕೊಳಕ್ ಆಗಲ್ಲ.
ಆದ್ರೆ ಅಪ್ಪ ಅದೇನಾ ಇದು ಐದಾರೇನಾ ಅನ್ಸುತ್ತೆ ಅಂದ್ರೆ ಅಷ್ಟು ರ್ಯಾಶ್ ಮನೆ ಒಳಗಡೆ, ಅದೇ ಮನೆ ಕಾಂಪೌಂಡ್ ಇಂದ ಆಚೆ ತಂದು ನಿಮ್ ಕೈ ಕೊಟ್ಟರು ಏನು ಮಾಡಲ್ಲ. ಆದ್ರೆ ಅದ್ರದ್ದು ನನ್ ಜಾಗ ಅಂತ ಅದಕ್ಕೆ ಪೌರುಷ. ಅದಕ್ಕೆ ಅಂದ್ರೆ ಇದ್ರ ಜೊತೆಗೆ ಬೇರೆ ನಾಯಿಗಳು ಮಿಂಗಲ್ ಆಗ್ತವಾ ಅಥವಾ ಇದು ಒಂದೇ ಒಬ್ಬಂಟಿಯಾಗಿ? ಇಲ್ಲ ಇಲ್ಲ, ಇದ್ರ ಜೊತೆ ಎಲ್ಲ ಇದೆ ಅವ್ರೆ. ಇದ್ರ ಜೊತೆ ಇನ್ನ ಎರಡು ಹೆಣ್ಣಿದೆ, ಮರಿಗಳಿದೆ, ಎಲ್ಲ ಇದೆ. ಎಲ್ಲಾ ಜೊತೆ ಫ್ರೆಂಡ್ಲಿ ಇರುತ್ತೆ. ಅಂದ್ರೆ ಏಕ್ದಮ್ ಬಿಟ್ರೆ ಹೊಸ ನಾಯಿ ಬಂದ್ರೆ ಕಚ್ಚಿಬಿಡುತ್ತೆ. ಅಂದ್ರೆ ಇದಕ್ಕೆ ಟ್ರೈನ್ ಕೊಡೋದು ಕೂಡ ಈಸಿ ಅಂತನಾ ಅಥವಾ? ಅಲ್ಲ, ಇದು ಟ್ರೈನ್ಡ್ ಆಗ ನಾಯಿ ಅಲ್ಲ, ಬರೀ ಒಬಿಡಿಯಂಟ್ ಅಷ್ಟೇ ಮಾಡಕ್ ಆಗೋದು. ಯಾಕಂದ್ರೆ ಇದು ವೆಯ್ಟ್ ಜಾಸ್ತಿ ಇರುತ್ತಲ್ಲ, ಈಗ ರೋಲು ಈ ತರ ಸಲ್ಯೂಟ್ ಮಾಡೋದಿಲ್ಲ, ಇದು ಬಾಡಿ ವೆಯ್ಟ್ ಇರುತ್ತಲ್ಲ ಅದು ಕಲಿಯೋದಿಲ್ಲ. ಎಷ್ಟು ಹೇಳ್ಕೊಟ್ರು ಬಾಡಿ ಎತ್ತಕ್ಕೆ ಆಗಲ್ಲ. ಅದು ವೆಯ್ಟಿಂಗ್ ಮಿಷಿನ್ ಡಾಕ್ಟರ್ ಶಾಪ್ ಅಲ್ಲಿ ಇರುತ್ತಲ್ಲ ಅಲ್ಲೇನೆ ನಿಲ್ಸಕ್ ಆಗಿಲ್ಲ, ಅದು ಅಷ್ಟು ಚಿಕ್ಕದು ಮಿಷಿನ್. ಆ ತರ ಹೇಳಿದ ಮಾತು ಕೇಳುತ್ತೆ, ಒಬಿಡಿಯಂಟ್ ಆಗಿ ನಮಗೆ ವ್ಯಾಲ್ಯೂ ಕೊಡುತ್ತೆ. ಇವಾಗ ಸಾವಿರ ಜನ ಮಧ್ಯಾಹ್ನ ನಿಂತಿದ್ರು ಬಿಟ್ಬಿಟ್ರೆ ಸೀದಾ ಹುಡ್ಕೊಂಡು ನನ್ನ ಹತ್ರಕ್ಕೆ ಬರುತ್ತೆ. ಅಲ್ಲಿ ಎಲ್ಲೋದ್ರೂ ನನ್ನೇ ನೋಡ್ತಿರ್ತ ಅಂತ ಅಟ್ಯಾಚ್ಮೆಂಟು, ತುಂಬ ಅಟ್ಯಾಚ್ಮೆಂಟು. ಅದು ಬಿಟ್ಟು ಕ್ಯಾರೆಕ್ಟ್ರು ಬೇರೆ ನಾಯಿಗಳ ಜೊತೆ ಆಗಲಿ ಮನುಷ್ಯರ ಜೊತೆ ಆಗಲಿ ಆಚೆ ಬಂದರೆ ಫ್ರೆಂಡ್ಲಿ, ಆಮೇಲೆ ಹೊಸ ನಾಯಿನೂ ಮನೆಯೊಳಗೆ ಬಂದಾಗ ಒಂದು ಎರಡು ಅವರ್ ತೋರಿಸಿದ ಮೇಲೆ ಅದಕ್ಕೂ ಫ್ರೆಂಡ್ಲಿ ಫ್ರೆಂಡ್ಲಿ ಆಗುತ್ತೆ. ಈಗ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಮರಿಗಳು ಕಂಡ್ರೆ ಬೊಗಳೋದೆಲ್ಲ ಮಾಡುತ್ತೆ ಈ ಥರ ನಾಯಿಗಳು, ಅಥವಾ ಆ ಥರನೇನ ಇದು ಹೈದರ್ ಕೂಡ? ಅಲ್ಲಲ್ಲ, ಈಗ ಒಂದು ಬೀದಿಲಿ ರಾತ್ರಿ ಹೊತ್ತು ಒಂದು ಚಿಕ್ಕ ಸೌಂಡ್ ಆದರೆ ಸಾಕು, ಅಂದರೆ ಚಿಕ್ಕ ಸೌಂಡ್ ಆದ್ರೇ ಎಂಥ ಗಾಢ ನಿದ್ರೆಯಲ್ಲಿದ್ರು ಟಕ್ ಅಂತ ಅಲರ್ಟ್ ಆಗುತ್ತೆ. ಅಂದರೆ ಅಷ್ಟು ಅದಕ್ಕೆ ಇದು ನಾನು ನಿದ್ದೆ ಮಾಡ್ತಾ ಇದ್ದೀನಿ ಬೇಡ ಆಮೇಲೆ ಬೊಗಳನ ಅವೆಲ್ಲ ಇಲ್ಲ, ಅದು ಅಷ್ಟು ಅಲರ್ಟ್ ಇರುತ್ತೆ, ಅಷ್ಟು ಸೇಫ್ಟಿ ಮಾಡುತ್ತೆ. ಮನೆ ಕಾಯೋದಾಗಲಿ ಒಬ್ರು ಒಳಗೆ ಬಿಡಲ್ಲ, ಮನೆಯೊಳಗಿದ್ದಾಗ ಒಬ್ರು ಒಳಗೆ ಬಿಡೋದಿಲ್ಲ. ಅಂದರೆ ಕಾಂಪೌಂಡ್ ಎಗ್ರಿ ಅವ್ರನ್ನ ಕಚ್ಚಿ ಸಾಯಿಸಿ ಬಿಟ್ಟು ತಿಂದುಬಿಡೋ ಥರ ಬಿಹೇವ್ ಮಾಡುತ್ತೆ. ಅಂದರೆ ಒಳಗಿದ್ದಾಗ ಅಂದರೆ ಆಚೆ ಇದ್ದವ್ರಿಗೆ ಆ ಭಯ ಬರಿಸುತ್ತೆ, ಅದೇ ಆಚೆ ಬಂದರೆ ಫ್ರೆಂಡ್ಲಿ ಆಗಿರುತ್ತೆ. ಈ ಶ್ವಾನ ನಿಮ್ಮ ಲೈಫಿಗೆ ಬಂದಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ಸರ್? ಇಲ್ಲ, ಇದು ನಾನು ಒಂದು ದೊಡ್ಡ ಮಟ್ಟದಲ್ಲೇ ಲಾಂಚ್ ಮಾಡಬೇಕಂತ ತುಂಬ ಆಸೆ ಇದೆ. ಅದೇ ಮಾಡಬೇಕಂತ. ಇದು ನೋಡಿದ್ರೆ ಇವಾಗ ಅವತ್ತೇನು ಮಾಡ್ತಾ ಇದೆ ಅಲ್ಲಿ ಫೇಮಸ್ ಆಗೋಕ್ಕೆ, ಇದು ವಿತೌಟ್ ಒಂದು ರೂಪಾಯಿ ಖರ್ಚು ಇಲ್ಲದಂಗೆ ಅಷ್ಟು ಮೀಡಿಯಲ್ಲಿ ಬರೆಸ್ಬಿಟ್ಟಿದೆ ಆಲ್ರೆಡಿ. ಇವಾಗ ಪ್ಲ್ಯಾನ್ ಅದು ಮಾಡೋದ ಬೇಡನ ಅಂತ ಇದು ಮಾಡ್ತಾ ಇರೋ ಟೈಮ್ಗೆ ಈಗ ಬಳ್ಳಾರಿಲಿ ಕರೆದಿದ್ದಾರೆ ಅಂದಲ್ಲ, ಅವ್ರಿಗೆ ಸರ್ರಿಗೆ ಮಾತಾಡ್ಬಿಟ್ಟು ಇದೇ ಹೆಲಿಕಾಪ್ಟರ್ ಪ್ರೋಗ್ರಾಮ್ ಅಲ್ಲೇ ಮಾಡಿಬಿಟ್ರೆ 600,000 ಜನ ಕ್ರೌಡ್ ಮಧ್ಯೆ ಮಾಡಿದ್ರೆ, ಇಲ್ಲಿ ನಾನು ಬರೀ 5,000 ಜನ ಸೇರಿಸ್ತಿದ್ದೆ ಅಷ್ಟೇ ನನ್ನ ಕೆಪಾಸಿಟಿ. ಸರ್ದ ಕೆಪಾಸಿಟಿ 600,000 ಜನ. ಅದಕ್ಕೆ ಅವ್ರಿಗೆ ನಾಳೆ ಮಾತಾಡಕ್ಕೆ ಹೋಗ್ತೀನಿ. ಅಲ್ಲಿ ಹೆಲಿಕಾಪ್ಟರ್ ಏನಾದ್ರು ಆಗಿ ಪ್ಲಾನ್ ಆಗಿಬಿಟ್ರೆ ಅದು ಇನ್ನ ವರ್ಲ್ಡ್ ನ್ಯೂಸ್ ಆಗುತ್ತೆ. ಒನ್ ನೈಟ್ ಅಲ್ಲಿ ಎಷ್ಟೇ ಕ್ರೌಡ್ ಇದ್ರೂ ಕೂಡ ಏನೇ ಇದಕ್ಕೆ ಇದಾಗಲ್ಲ, ಆರಾಮಾಗಿರುತ್ತ. ಅಲ್ಲ, ಇದಕ್ಕೆ ರೆಸ್ಟ್ ಹಂಗೆ ಕೊಟ್ಟಿರ್ಬೇಕು. ಇವಾಗ ನಾವು ಹಿಂದಿನ ದಿವಸನೇ ಹೋಗಿ ಹಾಲ್ಟ್ ಆಗಿ ಅದಕ್ಕೆ ಫುಲ್ ರೆಸ್ಟ್ ಕೊಟ್ಟಿದ್ರೆ ಅಷ್ಟು ಆಕ್ಟಿವ್ ಆಗಿರುತ್ತೆ. ಅಂದ್ರೆ ಇವತ್ತೊಂದು ಅದಕ್ಕೆ ಸನ್ಮಾನ ಕಾರ್ಯಕ್ರಮ ಇತ್ತು, ಅದರಿಂದ ಸ್ವಲ್ಪ ಟಯರ್ಡ್ ಆಗಿದೆ. ಬೆಳಿಗ್ಗೆ 8 ಗಂಟೆಯಿಂದ ಆಚೆ ಇದೆ ಅದು, ಅದಕ್ಕೆ ಟಯರ್ಡ್ ಆಗಿದೆ. ಇಲ್ದಿದ್ರೆ ಏನಿಲ್ಲ, ಎದ್ದು ಇವಾಗ ಓಡಾಡಿಸ್ಬೇಕಾ ಅಂದ್ರೆ, ಯಾಕಂದ್ರೆ ಇಲ್ಲಿ ಚಿಕ್ಕದಿದೆ ಸ್ಟುಡಿಯೋ ಅದಕ್ಕೆ ಓಡಾಡಿಸ್ತಾ ಇಲ್ಲ, ಎದ್ದು ಓಡಾಡಿಸಿದ್ರೆ ಎಲ್ಲ ಓಡಾಡುತ್ತೆ, ಅದಕ್ಕೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಲ್ಗಕ್ಬಿಟ್ಟಿದೆ. ಪರವಾಗಿಲ್ಲ. ಈಗ 1.5 ವರ್ಷ ಅಂತ ಹೇಳಿದ್ರೆ 1.5 ವರ್ಷಕ್ಕೆ ಎಷ್ಟು ಹೈಟ್ ಇದೆ? ಇನ್ನು ಅದು ಹೈಟ್ ಬೆಳೆಯುತ್ತಾ ಅಥವಾ 2.5 ಇಯರ್ಸ್ ಗೆ ಫುಲ್ ಸೈಜ್ ಬರುತ್ತೆ? ಇವಾಗ ಇದು ಹೆಣ್ಣು ಸಿಂಹ ಅಷ್ಟು ಇವಾಗಿದೆ, ಫುಲ್ ಮೆಚೂರ್ ಆದ್ಮೇಲೆ ಗಂಡು ಸಿಂಹ ಅಷ್ಟು ದೊಡ್ಡದಾಗುತ್ತೆ. ಅಂದ್ರೆ ಇದಕ್ಕೆ 2.5 ಇಯರ್ಸ್ ಆದ್ರೆ ಇವಾಗ ಈಗ ಚಿಕ್ಕ ಹುಡುಗರ ತರ ಇದೆ, ಅಂಕಲ್ ತರ ಆಗೋದು 2.5 ಇಯರ್ಸ್ಗೆ, ಅವಾಗ ಇದಕ್ಕಿಂತ ದೊಡ್ಡದಾಗುತ್ತೆ, ಅಷ್ಟು ದಪ್ಪ ಆಗುತ್ತೆ, ಇನ್ನ ತಲೆಯೆಲ್ಲ ಬ್ರಾಡ್ ಆಗುತ್ತೆ, ಮೆಚೂರ್ ಲುಕ್ ಬರುತ್ತೆ. ಇವಾಗ ಇನ್ನು ಮರಿ ಲುಕ್ ಮರಿ ತರ ಆಟ ಆಡ್ತಾ ಇದೆ. 2.5 ಇಯರ್ಸ್ಗೆ ಫುಲ್ ಶೋಲ್ಡರ್ ಗಿಲ್ಡರ್ ಎಲ್ಲ ತುಂಬಾ ದೊಡ್ಡದಿರುತ್ತೆ. ಮನೆಯಲ್ಲಿ ಈಗ ಎಷ್ಟು ಶ್ವಾನಗಳಿದೆ ಇದು ಸೇರಿ? ಅಲ್ಲ, ನನ್ನ ಮನೆಯಲ್ಲಿ ಕಡಿಮೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಅಕ್ಕಪಕ್ಕ ಮನೆಯವ್ರು ಬೈತಾರೆ ಅಂತ. ಮೊದಲು ಅಲ್ಲೇ 50 ನಾಯಿ ಇಟ್ಕೊಂಡಿದ್ದೆ ನಮ್ಮ ಮನೆಯಲ್ಲೇನೆ. ಇವಾಗ ನಾನು ಬೇರೆ ಕಡೆ ಕುಂಬಳಗೂಡಲ್ಲಿ ಫಾರ್ಮ್ ಮಾಡಿ ಅಲ್ಲಿ ಒಂದು 150 ನಾಯಿ ಎಲ್ಲರಿಗೂ ಬಂದಾಗ ಝೂ ತರ ನೋಡೋ ತರ, ಎಕ್ಸಿಬಿಷನ್ ತರ ನೋಡೋ ತರ ಇಟ್ಕೊಂಡಿದ್ದೆ. ಅಂದ್ರೆ ಅವ್ರನ್ನ ಮೆಚ್ಚಿಸಕ್ಕೆ, ಅಂದ್ರೆ ಅವಾಗ ಆ ಮೆಚ್ಚಿಸಕ್ಕೆ ಇಟ್ಕೊಂಡಾಗ ನಂಗೆ ತುಂಬಾ ಲಾಸ್ ಆಗ್ತಿತ್ತು. ಅಂದ್ರೆ ಒಂದು ನಾಯಿ ಕಾಯಿಲೆ ಬರೋದು, ಮ್ಯಾಗೆಟ್ಸ್ ಆಗೋದು, ಗಾಯ ಆಗೋದು, ಹುಷಾರ್ ತಪ್ಪೋದು, ಲೂಸ್ ಮೋಷನ್, ಅದು ವರ್ಕರ್ಸ್ ನೋಡ್ಕೊಳ್ಳೋದಲ್ವಾ, ಅವರು ಅಷ್ಟು ಕೇರ್ ಮಾಡೋದಿಲ್ಲ. ಬರೀ ಕ್ಲೀನ್ ಮಾಡೋದು, ಊಟ ಹಾಕೋದು ಅಷ್ಟೇ ಗೊತ್ತು ಅವ್ರಿಗೆ. ಅವ್ರ ದಿನ ಎಲ್ಲ ಅಲ್ಲೇ ಇರ್ತಾರೆ, ಅವ್ರಿಗೆ ಅದು ಗೊತ್ತಾಗಲ್ಲ ಏನಾಗಿದೆ ಅಂತ. ಕಣ್ಣಲ್ಲಿ ಅವ್ರು ಕೇರ್ ಮಾಡಲ್ಲ, ಅವ್ರ ಅಪ್ಪಂದ ಏನು ಹೋಗ್ಬೇಕು ತರ ಇರ್ತಾರೆ. ನಾನು ಬರೀ 5 ನಿಮಿಷ ಹಿಂಗೆ ಹೋಗ್ಬಿಟ್ಟು ಹಿಂಗೆ ನೋಡಿದ್ರೆ ಸಾಕು, ಏ ಅದೇನೋ ಊಟ ಮಾಡ್ದಂಗಿದೆ ನೋಡೋ, ಅದಕ್ಕೇನೋ ಇಲ್ಲಿ ಗಾಯ ಆಗಿದೆ ನೋಡೋ, ನನಗೆ ಕಾಣಿಸುತ್ತೆ. ಅವ್ನು ದಿನ ಇರೋವನಿಗೆ ಕಾಣಿಸಲ್ಲ. ಆದರೆ ಅದು ನಂಗೆ ಇರಿಟೇಷನ್ ಅನ್ನಿಸ್ತಿತ್ತು, ಬಂದವ್ರಿಗೆ ಹೇಗದು ಬೈಯೋದು ಅದೆಲ್ಲ ಇರಿಟೇಷನ್ ಅನ್ನಿಸ್ತಿತ್ತು. ಇವಾಗ ಏನು ಮಾಡಿಬಿಟ್ಟೆ, ಆಲ್ ಸೆಲೆಬ್ರಿಟೀಸು ಆಲ್ ಮಿನಿಸ್ಟರ್ಸು ಅವ್ರಿಗೆಲ್ಲ ಇನ್ವೆಸ್ಟ್ ಮಾಡಿ ಫ್ರೀಯಾಗಿ ಕೊಟ್ಬಿಡ್ತೀನಿ. ಅಂದರೆ ಬ್ರೀಡಿಂಗ್ ಟರ್ಮ್ಸ್ ಅಂತ. ಅಂದರೆ ಅವ್ರು ಸಾಕ್ಕೊಳ್ಳೋದು, ನಾನು ದುಡ್ಕೊಳ್ಳೋದು. ಅಂದರೆ ಇವಾಗ ಮರಿ ಹಾಕ್ದಾಗ 1 ಮರಿ ಅವ್ರಿಗೆ ಮಿಕ್ಕಿದ್ದು ನನಗೆ ಲೈಫ್ ಟೈಮು, ಫೀಮೇಲ್ ಕೊಟ್ಟರೆ. ಮೇಲ್ ಕೊಟ್ಟರೆ ಏನು ಕೊಡಲ್ಲ, ಬಂದು ಕ್ರಾಸ್ ಮಾಡಿಸ್ಕೊಂಡು ಹೋಗ್ತಿರ್ತೀನಿ. ಆ ಥರ ಇವಾಗ ನನಗೆ ಖರ್ಚು ವೆಚ್ಚನೂ ಫುಲ್ ಕಡಿಮೆ ಆಗೋಯ್ತು.
ಈಗ 150 ನಾಯಿ ಸಾಕ್ಬೇಕಂದ್ರೆ ತುಂಬಾ ಖರ್ಚಾಗುತ್ತೆ. ಇವಾಗ ಏನು ಇಲ್ಲ, ಅವ್ರು ಸಾಕ್ತಾರೆ, ಅವ್ರು ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಅವ್ರ ಶೋಕಿಗೆ ಅವ್ರು ಸಾಕ್ತಾರೆ. ನನಗೆ ಅದ್ರ ಡಾಗ್ ಶೋ ಇದ್ದಾಗ ಕರ್ಕೊಂಡು ಹೋಗ್ತೀನಿ, ಫ್ಯಾಷನ್ ಶೋ ಇದ್ದಾಗ ಕರ್ಕೊಂಡು ಹೋಗ್ತೀನಿ, ಮೂವಿ ಇದ್ದಾಗ ಕರ್ಕೊಂಡು ಹೋಗ್ತೀನಿ, ಈ ಥರ ಈವೆಂಟ್ ಇದ್ದಾಗ ಕರ್ಕೊಂಡು ಹೋಗ್ತೀನಿ. ಆ ಥರ ಹೋದಾಗ ಅವ್ರು ನನಗೆ ರಿಸ್ಟ್ರಿಕ್ಷನ್ ಮಾಡಬಾರ್ದು ಅವರು, ಅಂದರೆ ನಾನು ಹೋಗಿದ ತಕ್ಷಣ ಚೈನ್ ಬಿಚ್ಚಿ ಕೊಡಬೇಕು ಅವರು. ಆಮೇಲೆ ನಾಯಿ ಓನರ್ ನಾನೇ ಇರ್ತೀನಿ, ಪೇಪರ್ಲ್ಲ ನನ್ನ ಹೆಸರಲ್ಲೇ ಇರುತ್ತೆ, ಅದನ್ನು ಬ್ರೀಡಿಂಗ್ ಟರ್ಮ್ಸ್ ಅಂತ. ಆ ಥರ ಒಂದು 150 ನಾಯಿ ಆಲ್ ಓವರ್ ಬೆಂಗಳೂರು ಮಾತ್ರ, ಹೊರಗಡೆ ಕೊಡೋದಿಲ್ಲ. ಬೆಂಗಳೂರು ಫುಲ್ ಆಲ್ ಸೆಲೆಬ್ರಿಟೀಸ್ ಮಿನಿಸ್ಟರ್ಸ್ನಲ್ಲಿ ನನಗೆ ಇರೋದು. ಅದರಲ್ಲಿ ಮೇಯ್ನ್ ಸೆಲೆಬ್ರಿಟೀಸ್ ಅಂದರೆ ಹೇಳಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಡಾಲ್ಮೇಷನ್ ಒಂದು ಡ್ಯಾಶ್ ಉಂಡ್ ಒಂದು ಕೊಟ್ಟಿದ್ದೀನಿ, ಅದರಲ್ಲಿ ಒಂದು ದುಡ್ಡಿ ಕೊಟ್ಟಿದ್ದೀನಿ, ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ಆಮೇಲೆ ವಿಷ್ಣುವರ್ಧನ್ ಮನೆಗೆ ಟಿಬೆಟನ್ ಮ್ಯಾಸ್ಟಿಫ್ ಕೊಟ್ಟಿದ್ದೀನಿ. ಅದು ಬಿಟ್ಟು ಶ್ರೀರಾಮುಲು ಸರ್, ಜನಾರ್ದನ್ ರೆಡ್ಡಿ ಸರ್, ಕರ್ನಾಟಕ ರೆಡ್ಡಿ ಸರ್, ಅವ್ರಿಗಂತೂ ಲೆಕ್ಕ ಇಲ್ದಷ್ಟು ನಾಯಿ ಕೊಟ್ಟಿದ್ದೀನಿ. ಆ ಥರ ಎಲ್ಲ ಸಾರಾಗೋಯಿಂದು ಹಂಸಲೇಖ, ಆ ಥರ ಯಾರು ಫಿಲಿಮ್ ಲ್ಯಾಂಡ್ ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ಅವ್ರ ಎಲ್ಲರ ಮನೆಗೂ ಹೈ ಎಂಡ್ ಡಾಗ್ಸ್ ಸೇಲು ಮಾಡಿದ್ದೀನಿ, ಟರ್ಮ್ಸ್ಗೂ ಕೊಟ್ಟಿದ್ದೀನಿ. ಅಂದರೆ ಇದ್ರದ್ದು ಬ್ರೀಡಿಗ್ ಎಷ್ಟು ಆಗಿರ್ಬೋದು ಅಥವಾ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ? ಅಲ್ಲ, ಇದ್ರದ್ದು ಇವಾಗಲೇ ಬ್ರೀಡ್ ಆಗಿದೆ, ಅದು ಎಲ್ಲೂ ಪಬ್ಲಿಸಿಟಿ ಮಾಡಿಲ್ಲ, ಇನ್ನೂ ಮಾರ್ತಾ ಇಲ್ಲ. ಯಾಕಂದ್ರೆ ಅದು ಓನ್ ಯೂಸ್ ಇಟ್ಕೋಬೇಕನ್ಬಿಟ್ಟು ನನಗೆ ಪರಿಚಯ ಇರೋರಿಗೆ ಟರ್ಮ್ಸ್ ಥರ ಕೊಡ್ತಾ ಇದ್ದೀನಿ, ಸೇಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇದು ಸೆಲೆಬ್ರಿಟಿ ಥರ ಆಗಿದ್ದಿಲ್ಲ, ಮರಿಗೂ ವ್ಯಾಲ್ಯೂ ಇರುತ್ತೆ. ಇವಾಗಲೇ ನಾನು ಕೊಟ್ಬಿಟ್ಟು ಅದು ದೊಡ್ಡ ಸೈಜ್ ಬಂದರೆ ಇದಾಗುತ್ತೆ ಅಂತ ಸ್ವಲ್ಪ ದಿನ ಇಟ್ಕೊಂಡು ಯಾವುದೇ ದೊಡ್ಡ ಸೈಜ್ ಬರುತ್ತೆ ಅದು ನಾನೇ ಓನ್ ಯೂಸ್ಗೆ ಇಟ್ಕೊಂಡು ಮಿಕ್ಕಿದ್ನ ಮಾರ್ಬೇಕಂತ ಅನ್ಕೊಂಡಿದ್ದೆ. ಓಕೆ, ಈಗ ಯಾರೇ ಬಂದು ಕೇಳಿದ್ರು ಕೂಡ ನೀವು ಬ್ರೀಡಿಂಗ್ ಕೊಡ್ತೀರಾ ಅಥವಾ ಪರ್ಟಿಕ್ಯುಲರ್ ಆಗಿ? ಇಲ್ಲ, ಅವರು ನನಗೆ ಮೋಸ ಮಾಡಲ್ಲ ತರ ಫೀಲ್ ಆಗಬೇಕು, ನಂಬಿಕೆ ಇರಬೇಕು, ತುಂಬಾ ವರ್ಷದಿಂದ ಪರಿಚಯ ಇರಬೇಕು. ಈಗ ಅವರು ಯೋಯಿ ಅಂದರೆ ನಾನು ಎದುರ್ಕೊಳ್ಳೋರಿಗೆ ಕೊಟ್ಟರೆ ಅವ್ರು ನಂಗೆ ಮೋಸ ಮಾಡೇ ಮಾಡ್ತಾರೆ, ನಾನು ಅವ್ರ ಹತ್ರ ವಸೂಲಿ ಮಾಡೋಕ್ಕಾಗಲ್ಲ. ಆ ಥರ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು, ಅದು ಒಂದು ದೊಡ್ಡ ಮನುಷ್ಯರು ಕೊಟ್ಬಿಟ್ಟು ದೊಡ್ಡ ಪ್ರಾಬ್ಲಮ್ ಮಾಡಿಬಿಟ್ರು, ಬರೀ ಒಂದು ತಿಂಗಳಿಗೆ ಮಾಡಿಬಿಟ್ರು. ಅದು ಚಿಕ್ಕದಾಗಿ ನ್ಯೂಸ್ ಆಗಿತ್ತು, ಅದು ನನಗೆ ಮೋಸ ಮಾಡಿಬಿಟ್ರು. ಅಂದರೆ ನನಗೇನಾಯ್ತು ತೋರಿಸ್ತಾ ಇಲ್ಲ, ಕೊಟ್ಬಿಟ್ಟು ಆ ಥರ ಒಂದು ಪ್ರಾಬ್ಲಮ್ ಆಯಿತು. ಅಂದರೆ ಬೇರೆ ಆ ಥರ ಕೊಡ್ತಾರೆ ಅಂತ? ಹಾಂ, ನಾನು ನಿಮಗೆ ಕೊಟ್ಟಿರ್ತೀನಿ, ನೀವು ನನ್ನ ಹೇಳ್ದೆ ಇನ್ನೊಬ್ರಿಗೆ ಮಾರ್ಕೋಬಿಟ್ಟಿದ್ದೀರಾ. ಅಂದರೆ ನಿಮ್ಮದು ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ, ಅಗ್ರಿಮೆಂಟ್ಸ್ ಏನಿರೋದಿಲ್ಲ, ನಂಬಿಕೆ ಮೇಲೆ ಕೊಡ್ತೀವಿ. ಅದೇನಾಗುತ್ತೆ, ಈಗ ನಾನು ನಿಮಗೆ ಕೊಟ್ಟಮೇಲೆ ನಿಮಗೆ ಬೇಡ ಅಂದ್ರೆ ನನಗೆ ವಾಪಸ್ ಕೊಡಬೇಕು. ನೀವೇನು ಮಾಡಿದ್ದೀರಾ, ನನಗೆ ನಾಯಿ ತೋರಿಸ್ತಾ ಇಲ್ಲ, 1 ವೀಕಿಗೇನೆ ಮಾರ್ಕೋಬಿಟ್ಟಿದ್ದೀರಾ ಹೈ ರೇಟ್ಗೆ. ನಾನು ನಾಯಿ ಕೇಳಿದ್ರೆ ತೋರಿಸ್ತಾ ಇಲ್ಲ ನೀವು, ನಾನು ಫೋರ್ಸ್ ಮಾಡಿಬಿಟ್ಟು ಮನೆಗೆ ಬರ್ತೀನಿ ಅಂದರೆ ಅವಾಗ ಇನ್ನೊಂದು ಅಡ್ರೆಸ್ ಕೊಡ್ತಾರೆ, ಅಲ್ಲೋಗಿ ನೋಡಿದ್ರೆ ಅವ್ರಿಗೆ ಏನೂ ಹೇಳಿಲ್ಲ, ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ ನಮ್ಮದು ಅಂತಾರೆ. ನಾನು ಅದಕ್ಕೆ ಕತ್ತಿ ಕಾರ್ಗೆ ಎತ್ಕೊಂಡು ಅವ್ರಿಗೆ ಕೇಳ್ತೀನಿ, ಏನಂತ ಸರ್ ಇದು ಏನು ಹೇಳಿ ಕೊಟ್ಟಿದ್ದಾರೆ ಅಂತ. ಅವ್ರು ಹೇಳ್ತಾರೆ ನಮ್ಮ ನಮಗೆ ಕೊಟ್ಟಿದ್ದಾರೆ ಇದು. ಇಲ್ಲಪ್ಪ, ಇದು ಕಾಸ್ಟ್ಲಿ ನಾಯಿ, ಇದು ತುಂಬ ಕಾಸ್ಟ್ಲಿ, ಇದು ಇದನ್ನು ಟರ್ಮ್ಸ್ ಥರ ಕೊಟ್ಟಿರೋದು ಅಂತ. ಈ ಟರ್ಮ್ಸ್, ಇದಕ್ಕೆ ಕಂಡೀಷನ್ಸ್, ಇದಕ್ಕೆ ಓಕೆ ಆದರೆ ನಿಮ್ಮ ತಂದೆ ತಾಯಿ ಕೇಳಿಬಿಟ್ಟು ನನಗೆ ಮಾತಾಡ್ಬಿಟ್ಟು ವಾಪಸ್ ಕಾಲ್ ಮಾಡಿ ತಂದು ಕೊಡ್ತೀನಿ ಅಂತ. ಅವ್ರೇನು ಮಾಡ್ತಾರೆ, ರಾತ್ರಿ ಕುಡಿದ್ಬಿಟ್ಟು ರೋಪ್ ಹಾಕ್ತಾರೆ. ಸೊ ಅದನ್ನೆಲ್ಲ ರೋಪ್ ಹಾಕಿ ಉಲ್ಟಾ ನನ್ನ ಮೇಲೂ ಕೇಸ್ ಹಾಕ್ತಾರೆ. ನಾನು ಅವತ್ತೇ ರಾತ್ರಿ ಚಾಲೆಂಜ್ ಮಾಡ್ತೀನಿ, ಸರ್ ನಾನೇ ಗೆಲ್ಲೋದು ಅಂತ. ಅವ್ರು ನೋಡಿದ್ರೆ ದೊಡ್ಡ ಲೆವೆಲ್ ನಾನು ಇಷ್ಟು ಅವ್ರ ಮುಂದೆ, ಅವ್ರ ಹತ್ರ ನಾನು ಗೆದ್ದೇ ಗೆಲ್ತೀನಿ ಅಂದೆ, 1 ಡೇಲ್ ಗೆದ್ದೆ. ಈಗ ಬೇರೆ ಏನು ಪ್ಲ್ಯಾನ್ ಇದೆ ಅಂದರೆ, ಈಗ ಆಲ್ಮೋಸ್ಟ್ ಎಲ್ಲ ಡಾಗ್ ಶೋಗಳು ಕೂಡ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ರಿ ಗಿನ್ನಿಸ್ ಅಥವಾ ಲಿಮ್ಕಾ ಯಾವುದು ಇದು, ಈ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅವರು ಅವರಾಗೋರೇ ಕಾಲ್ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಅದು ಅವಾರ್ಡು ಬಂದು ನನಗೆ ಕೊಡ್ತಾಯಿದ್ರೆ ನಾಯಿ ಕೊಡ್ತಿದ್ದಾರೆ ಗೊತ್ತಿಲ್ಲ, ಅವತ್ತು ಗೊತ್ತಾಗುತ್ತೆ. ಅಂದರೆ ಇನ್ವೈಟ್ ಮಾಡಿದ್ದಾರೆ, ಅದು ಸೆಲೆಕ್ಟ್ ಆದ್ರೇ ಕರೆಯೋದು ಅಂತ ಆ ಗೆಸ್ಸಿಂಗಲ್ಲಿ ಹೇಳ್ತಾ ಇದ್ದೀನಿ. ನಾಯಿಗ ನನಗ ಗೊತ್ತಿಲ್ಲ, ಅದು ಬಿಗ್ಗೆಸ್ಟ್ ಡಾಗ್ ಅಂತ ಅದಕ್ಕೆ ಕೊಡ್ತಾ ಇದ್ದಾರೆ, ನಾನು ಸೆಲೆಬ್ರಿಟಿ ಅಂತ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಅದು ಬಿಟ್ಟು ಒಂದು ಡಾಗ್ ಚಾಂಪಿಯನ್ ಆಗಬೇಕಂದ್ರೆ ಒಂದು 10-15 ಊರಿಗೆ, ಅಂದರೆ ಕಲ್ಕತ್ತಾ, ಬಾಂಬೆ, ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರು, ಮೈಸೂರು, ಎಲ್ಲ ಶೋಗೂ ಹೋಗಿ ಕಷ್ಟ ಬೀಳ್ತಾರೆ ಬೇರೆ ಬ್ರೀಡರ್ಸು ಅವ್ರನ್ನ ನಾಯಿನ ತೊಗೊಂಡು. ಏನಕ್ಕಂದರೆ ಅದು ಅಷ್ಟು ಕ್ವಾಲಿಟಿ ಇಲ್ಲದೇ ಇರೋ ಕಾರಣದಿಂದ ಒಂದೂರಲ್ಲಿ ಚಾಂಪಿಯನ್ ಆಗಲ್ಲ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈಗ ಅವರು ಒಂದೂರಿಗೆ ಹೋದಾಗ ಅಲ್ಲಿ ವಿನ್ ಆಗ್ಬೋದು, ಇಲ್ಲ ವಿನ್ ಆಗದೆ ಇರ್ಬೋದು. ಇನ್ನೊಂದೂರು ಹೋದಾಗ ವಿನ್ ಆಗ್ಬೋದು, ಅದು 1 cc, ಇನ್ನು ಒಟ್ಟು 4 cc ಬಂದರೆ ಅದು ಚಾಂಪಿಯನ್ನು ಒಂದು ಬರ್ಬೋದು. ತಿರ್ಗಾ ಇನ್ನು 3 ಊರಿಗೆ ಹೋಗ್ತಾರೆ, ಅಲ್ಲಿ ಬರದೇ ಇರ್ಬೋದು. ತಿರ್ಗಾ 4th ಊರಲ್ಲಿ 2nd ಬರ್ಬೋದು. ಆ ಥರ ಅದು ಒಂದು 5 ವರ್ಷ ಆಗ್ಬಿಡುತ್ತೆ ಒಂದು ನಾಯಿ ಚಾಂಪಿಯನ್ ಮಾಡೋಕ್ಕೆ, 5 ಇಯರ್ಸ್ ಆಗುತ್ತೆ. ಆದರೆ ಅಷ್ಟು ಕಷ್ಟ ಅದು ಚಾಂಪಿಯನ್ ಮಾಡೋದು. ಇದ್ರದ್ದು ಕ್ವಾಲಿಟಿ ಇದನ್ನು ನೋಡಿ, ಒಂದೇ ಶೋಲಿ 4 cc ಅಂದರೆ ಈ ಭಾನುವಾರ 1 ಶೋ, 7 ದಿವಸಕ್ಕೆ ಇನ್ನೊಂದು ಶೋ, ಬೆಂಗಳೂರು ಕೇರಳ ಶೋ, ಇಲ್ಲಿ 4 cc, ಅಲ್ಲಿ 3 cc, 7 cc ಅಂದರೆ ಬೇಕಾಗಿರೋದು 4 cc, 3 cc ಎಕ್ಸ್ಟ್ರಾ ಆಯಿತು. ಅದು ಚಾಲೆಂಜಿಂಗ್ ಸರ್ಟಿಫಿಕೇಟ್ ಅಂತಾರೆ. ಆಮೇಲೆ ಬೆಸ್ಟ್ ಆಫ್ ಬ್ರೀಡ್, 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 ಬರೀ ಬೆಸ್ಟ್ ಆಫ್ ಬ್ರೀಡ್. ಅದ್ಬಿಟ್ಟು ಫಸ್ಟ್ ಪ್ರೈಸ್ ಎಲ್ಲ ಇದಕ್ಕೆ 32 ಪ್ರೈಸ್ ವಿನ್ ಮಾಡ್ತು. ಅದು ರೆಕಾರ್ಡ್ ಬ್ರೇಕು, ಅಂದರೆ ಒಂದೇ ಶೋಲಿ ಚಾಂಪಿಯನ್ ಆಗಿದ್ದು ರೆಕಾರ್ಡ್ ಬ್ರೇಕು.
ಅಷ್ಟು ಕ್ವಾಲಿಟಿ ಇರೋದ್ರಿಂದ ಅವ್ರು ಕರೆದು ಕರೆದು ಕೊಟ್ಟರು. ಓಕೆ, ಅಂದ್ರೆ ಇದು ಎಲ್ಲ ನಾಯಿಗೂ ಬೆಸ್ಟ್ ಆಫ್ ಬ್ರೀಡ್ ಅಂತ ಅವಾರ್ಡ್ ಬಂದಿದೆ. ಓಕೆ, ಮತ್ತೆ ಇದು ಎಲ್ಲ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರು? ಬ್ರೇಕ್ ಮಾಡಿದೆ. ಅಲ್ಲ, ಇನ್ನು ಬ್ರೇಕ್ ಮಾಡಿದ್ರೆ ಯಾವ್ದೇ ರೀತಿ ಆಶ್ಚರ್ಯ ಇಲ್ಲ. ಈಗ ಸೆಲೆಬ್ರಿಟಿ ಆಗೋಯ್ತು, ಇನ್ನು ಶೋಕ್ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಇನ್ ಯಾವ್ದಾರ ಒಂದ್ ಶೋ ಸೋತ್ರೆ ಯಾವ್ದೊಂದು ಎತ್ತರಕ್ಕೆ ಬೆಳೆದಿದೆ ಅಲ್ಲ, ಆ ವ್ಯಾಲ್ಯೂ ಹೋಗ್ಬಿಡುತ್ತೆ. ಈಗ ಒಂದ್ಸಲಿ ಆದ್ಮೇಲೆ ಚಾಂಪಿಯನ್ ಆದ್ಮೇಲೆ ಯೂಸ್ ಇಲ್ಲ, ಶೋ ಕರ್ಕೊಂಡು ಹೋಗೋದು ಯೂಸ್ ಇಲ್ಲ. ಎಲ್ಲರೂ ಕರ್ಕೊಂಡು ಹೋಗೋದು ಚಾಂಪಿಯನ್ ಮಾಡೋದಕ್ಕೆ. ಚಾಂಪಿಯನ್ ಆದ್ಮೇಲೆ ಏನೂ ಇಲ್ಲ ಅದಕ್ಕೆ. ಚಾಂಪಿಯನ್ ಕ್ಲಾಸಸ್ ಸುಮ್ಮನೆ ಹೋಗ್ಬೇಕು ಬರಬೇಕಷ್ಟೇ, ಅದು ವ್ಯಾಲ್ಯೂ ಇಲ್ಲ. ಅದ್ರದ್ದು ಏನು ವ್ಯಾಲ್ಯೂ ತೊಗೋಬೇಕಿತ್ತು ತೊಗೊಂಬಿಡ್ತು. ಅಂದರೆ ಈಗ ನೀವು ಡಾಕ್ಟರೇಟ್ ಮಾಡಾಯಿತು ಅಂದ್ಕೊಳ್ಳಿ, ತಿರ್ಗಾ ಇನ್ನು ಮೇಲಕ್ಕೆ ಹೋದ್ರೂ ಅದೊಂದು ಫಿನಿಶ್ ಆದ್ಮೇಲೆ ಮುಗೀತು, ತಿರ್ಗಾ ಇನ್ನೇನಿಲ್ಲಲ್ಲ. ಆ ಥರ ಅದ್ರದ್ದು ಫಿನಿಶ್ ಆಗೋಯ್ತು, ಅದು ಚಾಂಪಿಯನ್ ಸಿ ಎಚ್ ಅಂತ ಬಂದ್ಬಿಡ್ತು. ಚಾಂಪಿಯನ್ ಸಿ ಎಚ್ ಡಾಟ್ ಕೆಡಬಮ್ ಸೈಡರ್ ಅಂತ ಬಂದ್ಬಿಡ್ತು. ಓಕೆ, ಇದ್ರದ್ದು ವೆದರ್ ಇದೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗುತ್ತೆ ಸರ್? ಹೇಗೆ ಮನೆ ಬೆಂಗಳೂರು ವೆದರ್ ಬಂದು ಎಲ್ಲ ಡಾಗ್ಗೂ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಈಗ ಒಬ್ಬೊಬ್ರು ಸುಳ್ಳು ಅಬ್ಸ್ತಾರೆ, ಅಲ್ಲಿಂದ ಐಸಿಂದ ತಂದ್ಬಿಟ್ಟು ಇವನು ಬಂದು ಇಲ್ಲಿ ಬೆಂಗಳೂರು ವೆದರ್ಗೆ ಹಿಂಸೆ ಕೊಡ್ತಾ ಇದ್ದಾನೆ, ಅದೆಲ್ಲ ಸುಳ್ಳು. ಈಗ ನಾನೇ ಒಂದು ಹೇಳ್ತೀನಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋರು ಬೆಂಗಳೂರಿಗೆ ಬಂದರೆ ಫಸ್ಟ್ ಶೆಕೆ ಅದು ಇದು ಅಂತ ಇರ್ತಾರೆ, 15 ದಿನಕ್ಕೆ ಅಡ್ಜಸ್ಟ್ ಆಗಿ ಇದಾಗ್ತಾರೆ. ಅದೇ ಥರ ನಾಯಿಗಳೂ, ಅದು ಸುಳ್ಳು. ಅವ್ರು ಮಾತಾಡ್ತಾರಲ್ಲ ಪ್ರಾಣಿ ಪ್ರಿಯರು ಅಂತ, ಅವರು ಸುಳ್ಳು. ಅವ್ರ ಮನೇಲಿ ಒಂದು ಬೀದಿ ನಾಯಿ ಸಾಕಿರಲ್ಲ, ಅವ್ರು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ತಾರೆ. ನಮ್ಮನೆ ಮುಂದೆ 20 ನಾಯಿಗೆ ಬೀದಿ ನಾಯಿಗಳಿಗೆ ಡೈಲಿ ಊಟ ಹಾಕ್ತೀನಿ, ಒಂದು 200 ಕಾಗೆಗೆ ಊಟ ಹಾಕ್ತೀನಿ ಮಾಡಿ ಮೇಲೆ, 210 ಊಟ ಹಾಕ್ತೀನಿ. ಅಕ್ಕಪಕ್ಕ ಮನೆಯವರೆಲ್ಲ ಮನೆ ಮೇಲೆ ಅದು ಪಿಕೆ ಮಾಡುತ್ತೆ ಅಂತ ಬೈತಾರೆ, ಅಂದರೂ ನಾನು ಕೇರ್ ಮಾಡೋದಿಲ್ಲ. ಅವ್ರು ಬೈತಾರೆ ಅಂದ್ಬಿಟ್ಟು, ಅವ್ರು ಕಾಣ್ಸಂಗೆ ಹಾಕಿದ್ರೆ ತಾನೇ ಬೈತಾರೆ ಅಂದ್ಬಿಟ್ಟು, ರಾತ್ರಿ ಹೊತ್ತು ಇವುಗಳಿಗೆ ಊಟ ಹಾಕಬೇಕಾದ್ರೆ ಎಕ್ಸ್ಟ್ರಾ 5-6 ಕೆಜಿ ಚಿಕನ್ನು ಎಕ್ಸ್ಟ್ರಾ ಇಟ್ಬಿಟ್ಟಿರ್ತೀನಿ. ಇವು ತಿಂದು ಬಿಟ್ಟಿರೋದು ಬೆಳಗ್ಗೆ 6 ಗಂಟೆಗೆ ಬೆಳಕಾಗ್ತಿದ್ದಂಗೆ ಕಾಗೆ ಹದ್ದುಗಳು ಬಂದು ಎತ್ಕೊಂಡು ಹೊರಟೋಗಿರುತ್ತೆ. ಅವ್ರು ಹೇಳೋ ಅಷ್ಟೊತ್ತಿಗೆ ಅದನ್ನೆಲ್ಲ ತಿನ್ಕೊಂಡು ಹೊರಟೋಗಿರುತ್ತೆ. ನಾನು ಯಾವ ಥರ ಊಟ ಹಾಕಿಲ್ಲ ಅಂದರೆ, ನಮ್ಮನೆ ಕಿಟಕಿಲಿ ಒಂದು ಕಾಗೆ ಬಂದು ನನ್ನ ನೋಡಿ ಕ್ಯಾಕ ಅಂತ ಎಬ್ಸುತ್ತೆ, ಅಂದರೆ ಊಟ ಹಾಕು ಅಂತ ನಾಯಿ ಥರ ನನ್ನ ಕರೆಯುತ್ತೆ. ಅಭ್ಯಾಸ ಆಗಿ ಅದು ಊಟ ಇಟ್ಟಿಲ್ಲ ಅಂದ್ರೆ ನನ್ನ ಕಿಟಕಿ ಹತ್ರ ಬಂದು ಅಲ್ಲಿಂದ ಸೌಂಡ್ ಮಾಡ್ತೀನಿ. ನಾನು ಕಣ್ಬಿಟ್ಕೊಂಡು ಫಸ್ಟ್ ನೋಡೋದೇ ಕಾಗೆ. ಯಾಕೆ ಹೇಳಿದೆ ಅಂದ್ರೆ, ಈಗ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿದು ವೆದರ್ ಕೂಡ ಸೆಟ್ ಆಗ್ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲ, ಇವಾಗ ನೋಡಿ ಪಾಂಡಿಚೇರಿಗೆ ಹೋಗಿದ್ದೆ, ಅಲ್ಲಿಗೆ ಶೋಗೆ ಹೋದಾಗ ಅವ್ರು ಏನ್ ಮಾಡಿದಾರೆ, ಪೆಟ್ ಫ್ರೆಂಡ್ಲಿನಾ ಅಂತ ಹೋಟ್ಲ್ ಅವ್ರಿಗೆ ಕೇಳಿಲ್ಲ. ಅಂದ್ರೆ ಒಂದೊಂದು ಹೋಟ್ಲಲ್ಲಿ ನಾಯಿನ ಅಲೋ ಮಾಡೋದಿಲ್ಲ. ನಾನೇನಾಯ್ತು, ನಾಯಿ ಇಳಿಸ್ತಿದ್ದಂಗೆ ಅಯ್ಯಯ್ಯೋ ಬಿಲ್ಕುಲ್ ಇಲ್ಲ ಅನ್ಬಿಟ್ರು. ಅಂದ್ರೆ ನಾಯಿ ಗಾತ್ರ ನೋಡೋ ಅಂತ ಅವ್ರು ಎನ್ಕೊಂಡು, ಸಾರ್ ಅದು ಏನು ಮಾಡಲ್ಲ, ಏನು ಮಾಡೋದು, ಅಯ್ಯೋ ನಾಯಿನೇ ಅಲೋಡ್ ಇಲ್ಲ ಇದು ಅಂತ ಸ್ಟ್ರಿಕ್ಟ್ಲಿ ಅಂತ ಹೇಳ್ಬಿಟ್ರು. ನಾನು ಅವ್ರಿಗೆ ಆರ್ಗನೈಸರ್ಸ್ಗೆ ಕೇಳಿದೆ, ಇದೆಲ್ಲ ಕೇಳ್ಕೋಬೇಕಲ್ವಾ ನೀವು ಅಂತ. ಆಮೇಲೆ ಕೊನೆಗೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್ ನೋಡಿ ಇದು 24 ಅವರ್ಸ್ ACಲಿ ಇರಬೇಕು ಈ ವೆದರ್ಗೆ, ಆ ಊರಿಗೆ ವೆದರ್ಗೆ. ಅದಕ್ಕೆ ಕಾರಲ್ಲೇ ಇಡ್ತೀನಿ, ಕಾರಲ್ಲಿ ಇಟ್ಟಾಗ ಆನ್ ಇದ್ದಾಗ ಕೀ ಒಳಗಿರುತ್ತೆ, ಒಳಗೆ ಯಾರೂ ಇರಲ್ಲ, ನಾನು ಮೇಲೆ ಬಂದು ಮಲಗಿರ್ತೀನಿ. ಕಾರಲ್ಲಿ ಆನ್ ಇರೋದ್ರಿಂದ ಯಾರ ಸೆಕ್ಯೂರಿಟಿ ಇದನ್ನ ನೋಡ್ಕೋಬೇಕಾಗತ್ತೆ. ಕಾರ್ನೇ ಸಮೇತ ಎತ್ಕೊಂಡು ಹೋಗ್ಬಿಟ್ರೆ ಕಷ್ಟ, ಆಚೆ ನಿಲ್ಸೋಕ್ಕಾಗಲ್ಲ. ನಿಮ್ಮ ಕಾಂಪೌಂಡ್ ಒಳಗೆ ಸೆಕ್ಯೂರಿಟಿ ಮುಂದೆ ನಿಲ್ಲಿಸ್ಬೋದಾ ಅಂತ ರಿಕ್ವೆಸ್ಟಲ್ಲಿ ಕೇಳಿದೆ. ಅವರು ಹೂ ಅಂದರು. 2 ಡೇಸ್ ನಾನ್ ಸ್ಟಾಪ್, ಬೆಳಗ್ಗೆ ಮಧ್ಯಾಹ್ನ 1:30 ನಾನು ಬೆಂಗಳೂರು ಬಿಟ್ಟಿದ್ದು, 2.5 ದಿವಸ ಅಂದರೆ 3 ದಿವಸ ಆಯ್ತು ಬರೋ ಅಷ್ಟೊತ್ತಿಗೆ, ಅಲ್ಲಿವರೆಗೂ AC ಆನ್ ಮಾಡಿರೋದು, ಆಫೇ ಮಾಡಿಲ್ಲ. ಬರೀ ಶೋ ಒಳಗೆ ಕರಿಯ ಟೈಮಲ್ಲಿ ಇಳಿಸ್ಬಿಟ್ಟು ಕರ್ಕೊಂಡು ಹೋಗೋದು, ತಿರ್ಗಾ ಬಂದು ಕಾರ್ಗೆ ಹಾಕಿದ್ರೆ ಆನಲ್ಲೇ, ಅಂದರೆ ಕಾರ್ ಆಫೇ ಮಾಡಿಲ್ಲ. ಓಕೆ, ಅಂದ್ರೆ ಸ್ಪೆಷಾಲಿಟಿ ನೋಡ್ತಾ ಇದ್ರೆ ನಮಗೂ ಕೂಡ ಇದನ್ನ ಸಾಕ್ಬೇಕು ಅನ್ನೋಂತ ಒಂದು ಆಸೆ ಆಗುತ್ತೆ. ಅಷ್ಟು ದೂರದಿಂದ ನಮ್ಮ ಸ್ಟುಡಿಯೋಕ್ ಬಂದು ಅದರ ಸ್ಪೆಷಾಲಿಟಿನೆಲ್ಲ ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ಇದು ಮತ್ತಷ್ಟು ಹೆಸರನ್ನು ನಿಮ್ಗೆ ತಂದುಕೊಡ್ಲಿ, ಇದು ಕೂಡ ಚೆನ್ನಾಗಿರಲಿ, ಜೊತೆಗೆ ಮತ್ತಷ್ಟು ಬ್ರೀಡ್ಗಳು ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಜಗತ್ತಿನಲ್ಲಿ ಅಂದರೆ ಭಾರತದಲ್ಲಿ ಇಂಥದ್ದೊಂದು ಬ್ರೀಡ್ ಇರೋದು ಇದೆ ಮೊದಲು, ಜೊತೆಗೆ ಅದರ ಸಾಕಷ್ಟು ವಿಶೇಷತೆಗಳನ್ನು ಕೂಡ ಸರ್ ಹೇಳ್ತಾ ಇದ್ರು. ಹಾಗಾಗಿ ನಿಮಗೂ ಕೂಡ ಈ ನಾಯಿನ ನೋಡಬೇಕು ಅಂತ ಹೇಳಿದರೆ ನೀವು ಅವ್ರ ಮನೆಗೆ ಹೋಗ್ಬೋದು, ಜೊತೆಗೆ ಹಲವು ಡಾಗ್ ಶೋಗಳಲ್ಲೂ ಕೂಡ ಇದು ಪಾರ್ಟಿಸಿಪೇಟ್ ಮಾಡುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.